ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ನೀಟ್ ಪರೀಕ್ಷೆ ಕುರಿತು ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ ಹೊಸ ಕಾನೂನು ಕೂಡ ಜಾರಿ ಮಾಡ್ತಾ ಇದ್ದಾರೆ ಹೊಸ ಸ್ಕೀಮ್ ಕೂಡ ಬರ್ತಾ ಇದೆ ಬರ್ತಾಯಿದೆ ಡೀಟೇಲಾಗಿ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಆಗಿ ದೇಶಾದ್ಯಂತ ನೀಟ್ ಬಂದ್ಬಿಟ್ಟು ಭಾರಿ ಚರ್ಚೆಗೆ ಇದು ಗ್ರಜ ಇದಾಯಿತು ಭಾರಿ ವಿವಾದ ಕೂಡ ಆಯಿತು ಕೇಂದ್ರ ಸರ್ಕಾರದ ವಿರುದ್ಧ ಮುಗಿದು ಬಿದ್ದಿದ್ರು ಈಗ ಏನಾಗಿದೆ ಅಂದರೆ ಈ ವರ್ಷದ ವಿದ್ಯಾರ್ಥಿಗಳು ನಿಮ್ಮ ಬ್ಯಾಡ್ ಲಕ್ ಅನ್ಬೋದು ಎಲ್ಲ ರೀ ಎಕ್ಸಾಮ್ ಎಲ್ಲ ಆಯಿತು ಕೌನ್ಸಿಲಿಂಗ್ಗೆ ತಡೆ ಹಿಡ್ತಿಲ್ಲ ಮರು ಪರೀಕ್ಷೆ ಕೂಡ ಮಾಡೋದಿಲ್ಲ ಕೌನ್ಸಿಲಿಂಗ್ ಕೂಡ ಎಲ್ಲ ಬಿಗಿನಾಗುತ್ತೆ ಆ್ಯಸ್ ಯೂಸ್ ನಿಮಗೆ ಗೊತ್ತಿರೋ ಹಾಗೆ ಬಟ್ ನೆಕ್ಸ್ಟ್ ಟೈಮಿಂದ ಮುಂದಿನ ಬಾರಿಯಿಂದ ಭಾರಿ ಬದಲಾವಣೆ ಕೂಡ ಮಾಡಿದ್ದಾರೆ ನಿಮಗೆ ಈ ಹಿಂದೆ ಕಾನೂನು ಬಗ್ಗೆ ಕೂಡ ಹೇಳಿದ್ವಿ ಯಾವ ರೀತಿ ಅಂದರೆ ಒಂದು ಕೋಟಿ ದಂಡ ಬರೋಬ್ಬರು ಹತ್ತು ವರ್ಷದವರೆಗೂ ಮಿನಿಮಮ್ ಜೈಲಿನ ಇನ್ ಕೇಸ್ ನೀವು ನೀಟ್ ಇದರಲ್ಲಿ ಯಾವುದೇ ಪರೀಕ್ಷೆ ಕ್ರಮದಲ್ಲಿ ಭಾಗಿಯಾದರೆ ಆ ಕಾನೂನು ಅಂತರ್ತಾ ಇದ್ರು ನೆಕ್ಸ್ಟ್ ಏನಾದ ಏನಾಗುತ್ತೆ ಅಂದರೆ ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಪತ್ರಿಕೆ ಒಂದು ದೊಡ್ಡ ಪ್ರಿಪೇರ್ ಆಗೋದು ಬಿಫೋರ್ ಟೂ ಅವರ್ ಎಕ್ಸಾಮ್ ಇರೋಕ್ಕಿಂತ ಎರಡು ಎರಡು ಅವರ್ ಮುಂಚೆ ಮಾತ್ರ ನಿಮಗೆ ಪ್ರಶ್ನೆ ಪತ್ರಿಕೆ ಪ್ರಿಪೇರ್ ಆಗುತ್ತೆ ಏನಂದ್ರೆ ನಿಮಗೆ ಆಲ್ಮೋಸ್ಟ್ ಸೆಟ್ ಆಫ್ ಕ್ವೆಶನ್ ಪೇಪರ್ಗಳು ಇರ್ತವೆ ಅದರಲ್ಲಿ ಯಾವುದು ಅಂತೇಳಿ ನಿಮಗೆ ಚೂಸ್ ಆಗೋದು ಪರೀಕ್ಷೆಗೆ ಎರಡು ಅವರ್ ನಂತರ ಪರೀಕ್ಷೆ ಕೇಂದ್ರದವರಿಗೆ ಅವರಿಗೆ ಗೊತ್ತಿರೋದಿಲ್ಲ ಆ ರೀತಿ ಹೊಸ ಕಾರಣ ತರ್ತಾ ಇದಾರೆ ಅದ್ರ ಬಗ್ಗೆ ನೀಟ್ ಪಿ ಜಿಯಲ್ಲಿ ಕೂಡ ಆ ರೀತಿ ಮಾಡ್ತೀವಿ ಮಾಡಿದ್ದಾರೆ ಅದೇ ಕಾರಣಕ್ಕಾಗಿ ನೀಟ್ ಪಿ ಜಿಯನ್ನು ಕೂಡ ಮುಂದೂಡಿಕೆ ಮಾಡಿದ್ದಾರೆ ಇದೇ ರೀತಿ ನೀಟ್ ಕಲ್ಲು ಕೂಡ ಹೊಸ ರೂಲ್ಸ್ ಕೂಡ ಬರುತ್ತೆ ವರ್ಷದಿಂದ ಪರೀಕ್ಷೆಗೆ ಎರಡು ಅವರ್ ಇರೋ ಮುಂಚೆನೇ ಬರುತ್ತೆ ಮೇನ್ ರೀಸಮ್ ಅಂದ್ಬಿಟ್ಟು ಪ್ರಶ್ನೆ ಪತ್ರಿಕೆ ಸ್ಟಾರ್ಟಿಂಗ್ ಇಂದನೆ ಸೋರಿಕೆ ಆಗ್ತದೆ ಅಂತ ರೀಸನ್ ಬಂದಿದೆ ಈ ನಿಟ್ಟಿನಲ್ಲಿ ಈ ರೀತಿ ರೂಲ್ಸ್